ರೇವತಿ, ಲೈಫಲ್ಲೂ ಹೀಗೆ ದೇವ್ರು ಒಂದೊಂದ್ಸತಿ ನಮ್ಗೆ ಹೇಗ್ ಕೈ ಕಟ್ಟಾಕ್ಬಿಡ್ತಾನೆ ಅಂದ್ರೆ ಏನ್ ಮಾಡಕ್ಕೂ ತೋಚದೇ ಇಲ್ಲ. ಹಾಗೆ ಅಂತ ಸುಮ್ನೆ ಕೂತ್ಕೊಂಡ್ರೆ ಜೀವನ ಮುಂದೆ ಹೋಗಲ್ಲ. ನಾವ್ ಯೋಚನೆ ಮಾಡಿ ಧೈರ್ಯವಾಗಿ ಮುನ್ನುಗ್ಬೇಕು. ಒಂದ್ ಎಕ್ಸಾಂಪಲ್ ಹೇಳ, ಫುಟ್ಬಾಲ್ ಆಟ. ಫುಟ್ಬಾಲ್ ಆಟದಲ್ಲಿ ಕೈ ಬಳಸಕ್ಕೆ ಆಗಲ್ಲ. ಹಾಗೆ ಅಂತ ಆಟ ನಿಲ್ಸಕ್ಕಾಗತ್ತ? ಕಾಲು ಉಪಯೋಗಿಸಿ ಇಡೀ ಆಟನೇ ಗೆಲ್ತಾರೆ. ಇವತ್ತು ನೀನು ನಿನ್ನ ಜೀವನನ ಉಳಿಸ್ಕೋಬೇಕು ಅಂದ್ರೆ ಕಟ್ಟಾಕಿರೋ ಕೈನ ಮರೆತು ಕಾಲನ್ನು ಬಳಸ್ಬೇಕು. ಓ, ಏನ್ ಗುರು ನೀನು? ಅವಳು ನೋಡಿದ್ರೆ ಇಷ್ಟೇ ಶುದ್ಧ ಇದ್ದಾಳೆ, ನೀನ್ ನೋಡಿದ ಅಷ್ಟು ಶುದ್ಧ ಇದೆಯಾ? ಅವಳನ್ನ ಹ್ಯಾಂಡಲ್ ಮಾಡಕ್ ಚಾಲಲ್ಲ ಗುರು. ಇರೋ ಕಾಸೆಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೀವಿ, ಏನ್ ಮಾಡ್ ಗುರು? ಇವಳಿಗೊಂಚೂರು ಟೈಮ್ ಸೆನ್ಸೇ ಇಲ್ಲ. ಇದೆಲ್ಲ ಲೀಲಾ ಕೊಟ್ಟಿರೋ ಸಲಿಗೆ ಇವಳಿಗೆ. ಮನೇಲಿ ಪೂಜೆ ಇದೆ, ಜನ ಬಂದಿದ್ದಾರೆ, ಇದೆಲ್ಲ ಸೂಕ್ಷ್ಮ ಇವಳಿಗೆ ಗೊತ್ತೇ ಆಗೋದಿಲ್ಲ. ಅಪ್ಪ, ಎಲ್ಗೆ ಹೋಗ್ತಿದ್ಯಾ? ನೋಡಿದ್ಯಾ, ತಂಗಿ ವಿಚಾರ ಬಂದ ತಕ್ಷಣ ನಿಂಗೆ ಗೊತ್ತಾಗೋಯ್ತು, ಬಂದ್ಬಿಡ್ತೀಯ. ಆಗ್ಲೇ ಫೋನ್ ಮಾಡಿದಾಗ ಅವಳನ್ನ ಬೈದು ಕರೆಸೋದಲ್ಲೇನಮ್ಮ, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತಿದ್ದಾಳಂತೆ. ನಿಮ್ಮಮ್ಮ ಗಾಬರಿಯಾಗಿ ಅವಳು ಎಲ್ಲಿದ್ದಾಳೆ ನೋಡ್ಕೊಂಬನ್ನಿ ಅಂತಂದ್ಲು, ಅದಕ್ಕೆ ಹೊರಟಿದ್ದೆ. ಅಪ್ಪ, ರೇವತಿಗೆ ಈಗ ಜಸ್ಟ್ ಫೋನ್ ಮಾಡಿದ್ದೆ. ಅವಳಿಗೆ ರಸ್ತೆ ಮಧ್ಯದಲ್ಲಿ ಯಾರೋ ಫ್ರೆಂಡ್ ಸಿಕ್ಲಂತೆ, ಮಾತಾಡ್ತಿದ್ಲಂತೆ, ಹಾಗೆ ಏಜೆನ್ನ ಸಿಕ್ರಂತೆ. ಇನ್ 20 ನಿಮಿಷದಲ್ಲಿ ಇಬ್ರು ಮನೇಲಿ ಇರ್ತಾರೆ. ಓ ಹೌದಾ, ಏಜೆ ಜೊತೆ ಇದ್ದಾಳ? ಹಾಗಿದ್ರೆ ನನಗೆ ಯಾವ ಟೆನ್ಷನ್ ಇಲ್ಲಮ್ಮ. ನಿಮ್ಮ ಅಮ್ಮ ಸುಮ್ಮನೆ ಗಾಬರಿ ಮಾಡ್ಕೊಂಡು ನೋಡ್ಕೊಂಬನ್ನಿ ಅಂತ ಕಳ್ಸಿದ್ಲು, ಅದಕ್ಕೆ ಹೊರಟಿದ್ದೆ. ಅವಳು ಏಜೆ ಸರ್ ಜೊತೆ ಇದ್ದಾಳೆ ಅಂದ್ರೆ ನನಗೆ ಯಾವ ಗಾಬರಿನೂ ಇಲ್ಲ. ನಿಮ್ಮಮ್ಮ ಇದ್ದಾಳು ನೋಡು, ಗಾಬರಿ ಪಾರ್ಟಿ ನೋಡ್ಕೊಂಬನ್ನಿ ಅಂತ ಓಡಿಸಿದ್ಲು. ಅವಳಿಗೆ ಹೇಳ್ತೀನಿ ತಡಿ. ಇವನು ಒಗಟ್ ಹೇಳ್ತಾನೆ, ಅದನ್ನ ಕೇಳ್ಕೊಂಡು ಇವ್ಳು ಹೊಡಿತಾಳೆ. ನನ್ನ ಮಕ್ಕಳ ನೀವೆಲ್ಲ ಏನ್ ಸಿನಿಮಾ ನೋಡ್ತಾ ಇದ್ದೀರೇನ್ರೋ? ನೀವೆಲ್ಲ ಗಂಡಸ್ರು, ನಾ ಮರ್ದ್ ನನ್ ಮಕ್ಕಳ. ಆ ಹುಡುಗಿಗೆ ನ್ಯಾಯ ಕೊಡ್ಸಕ್ ಬಂದೆ ನೀನು? ಈಗ ನಮ್ಗೆ ನಾ ಮರ್ದ ಅಂತ ಇದ್ದಾನೆ, ತಪ್ಪು ತಾನೆ? ನಮ್ ನ್ಯಾಯ ಬೇಡವಾ? ತಪ್ಪೆ. ಆದ್ರೆ ಹೋಗಿ ಪಾಠ ಹೇಳೋಣ ಅಂದ್ರೆ ನಾನೇ ಕೆರೆ ಹಾಕೊಂಡ್ಬಿಟ್ಟಿದ್ದೀನಿ. ಇದೇನ್ ಕೆರೆ? ಪಾಕಿಸ್ತಾನ ಇಂಡಿಯಾ ಬಾಡ್ರ, ಬಾಗ್ರ ಬಾಯ್ ಬರ. ಈಗ್ಲೇ ಹೇಳ್ತಿದ್ದೀನಿ, ನನ್ನ ಸುಮ್ನೆ ಬಿಟ್ಬಿಡು, ನನಗೇನು ಮಾಡ್ಬೇಡ. ಬಿಡ್ಬೇಕು ಇವತ್ತು, ನಾನು ನಿನ್ನನ್ನು ಬಿಡಬೇಕು ಅಂದ್ರೆ ಅದರ ನಿರ್ಧಾರನ
ಇವ್ರು ಮಾಡ್ತಾರೆ. ಇವರೇ ಇವತ್ತಿನ ಆಡಿಯನ್ಸ್, ಇವತ್ತಿನ ಜಡ್ಜ್ಗಳು. ದೇವ್ ಬಗ್ಗೆ ನಿಮಗೆ ಕೆಲವು ವಿಚಾರ ಹೇಳ್ತೀನಿ. ಅದು ನಿಮಗೆ ಸರಿ ಅನ್ಸಿದ್ರೆ ಇವನು ಹೇಳ್ದಂಗೆ ಬಿಟ್ಬಿಡ್ತೀನಿ, ತಪ್ಪು ಅನ್ಸಿದ್ರೆ ಡೆಫಿನೆಟ್ ಆಗಿ ಪಾಠ ಹೇಳ್ತೀನಿ. ವಿಷಯ ನಂಬರ್ ಒನ್, ನಿಮ್ಮ ತಂಗಿನ ಒಬ್ಬ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡ್ತೀರಾ, ಆ ವ್ಯಕ್ತಿ ಅವಳನ್ನ ಬಿಲ್ಡಿಂಗ್ ಮೇಲೆ ಕರ್ಕೊಂಡೋಗಿ ತಳ್ಳಿ ಕೋಮಾ ಹೋಗಿ ಮಾಡ್ತಾನೆ, ಕೋಮಾದಲ್ಲಿ ದ್ರೋ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನೀವಿದ್ದಿದ್ರೆ ಏನು ಮಾಡ್ತಾ ಇದ್ದೀರಿ? ನನ್ನ ತಂಗಿ ಮೇಲೆ ನಾ ಕೈ ಹಾಕಿದ್ರೆ ಆ ಕೈನ ಕತ್ತರಿಸಾಕ್ಬಿಡ್ತಾ ಇದೆ. ಏಯ್, ನೀವೇನ್ರ ಕತ್ತರಿಸಾಕೋದು? ಮದ್ವೆ ಆಗಿದ್ರು ಒಂದ್ ಇನ್ನೋಸೆಂಟ್ ಹುಡುಗಿನ ನಂಬಿಸಿ ಕೆಟ್ಟ ರೀತಿಯಲ್ಲಿ ಬಳಸೋದಕ್ಕೆ ಪ್ರೀತಿ ಹೆಸರು ಕೊಟ್ಟು ನಾಟಕ ಮಾಡಿದ್ರೆ ಏನ್ ಮಾಡ್ಬೇಕು? ಬಾಸ್ ಬಿಡ್ಬೇಡಿ, ಅವನ ಕೆಚ್ಚ ಬಿಸಾಕಿ ಬಾಸ್. ಅವನ ನಿಮ್ ಮನೆಗೆ ಬಂದು ನಿಮ್ ಜೊತೆ ಫ್ರೆಂಡಿ ಆಗಿದ್ದು ನಿಮ್ ಹೆಂಡತಿ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಏನ್ ಮಾಡ್ಬೇಕು? ಬಿಸಾಕಿ ಅವನ್ನ. ರೇವತಿ, ಇದ್ದಳು. ಐ ಓಕೆ? ಓಕೆ ಬಾಬಾ, ಎಲ್ಲ ಸಾರ್ಟ್ ಆಗಿದೆ. ಮನೆಗೆ ಹೋ. ಇವನನ್ನ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ಬಿಡಿ. ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ? ಪೂಜೆ ಟೈಮ್ ಆಯ್ತು, ರೇವತಿ ಇನ್ನು ಬಂದಿಲ್ವಲ್ಲ. ಫೋನ್ ಮಾಡ. ಕೌಸಲ್ಯ, ಅವಳು ಏಜೆ ಜೊತೆ ಇದ್ದಾಳಂತೆ ಕಣೆ, ಮತ್ತೆ ಯಾಕೆ ತಲೆ ಕೆಡಿಸ್ಕೋತೀಯ? ಏಜೆ ಪೂಜೆ ಟೈಮ್ ಕರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳಿದಾರಂತೆ. ನೋಡು, ಆ ಸೂರ್ಯ ಚಂದ್ರ ಆದ್ರೂ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಹುಟ್ಟಬಹುದು, ಏಜೆ ಮಾತ್ರ ಟೈಮ್ ಕೊಟ್ಮೇಲೆ ಟೈಮ್ಗೆ ಸರಿಯಾಗಿ ಬಂದೇ ಬರ್ತಾರೆ. ಸುಮ್ಮನೆ ಇದ್ಬಿಡು. ಅದು ಸರಿ, ಅಳಿಯಂದ್ರು ಹೇಳಿದ ಸಮಯಕ್ಕೆ ಬಂದ್ಬಿಡ್ತಾರೆ. ಆದ್ರೂ ಅಯ್ಯೋ ದೇವ್ರೆ, ಎಲ್ರು ಮ್ಯಾನೇಜ್ ಮಾಡಿದ್ದಾಯ್ತು, ಆದ್ರೆ ಲೈಟಾಗಿ ಭಯ ಶುರು ಆಗ್ತಿದ್ಯಲ್ಲ. ಏಜೆ ಮೇಲೆ ಡೌಟ್ ಇಲ್ಲ, ರೇವತಿನ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ, ಆದ್ರೆ ಹೇಳಿದ ಟೈಮಿಗೆ ಬರ್ತಾರೋ ಇಲ್ವೋ ಅಂತ ಟೆನ್ಷನ್ ಅಷ್ಟೆ. ಅಕ್ಕ, ಏನಕ್ಕ ಇದು ರೀತಿ? ಹೊಸ ಕತೆ, ಹೊಸ ಡ್ರಾಮಾ ಅಲ್ಲ? ಕೌಸಲ್ಯ ಟಾರ್ಚರ್ ಕೊಟ್ಟಿದ್ದಕ್ಕೆ ಇವ್ರ ಮಗಳನ್ನ ಕಿಡ್ನಾಪ್ ಮಾಡಿಸ್ಬಿಟ್ರ ಹೆಂಗೆ? ಲಕ್ಷ್ಮಿ, ಹುತ್ತದಲ್ಲಿ ಇದ್ಕೊಂಡೆ ಹಾವನ್ನ ಹಿಡಿಯೋ ಕೆಲಸ ನಾನು ಮಾಡಲ್ಲ. ಹಾವನ್ನ ಹಿಡಿಲೇಬೇಕು ಅಂತಿದ್ರೆ ಮೊದಲು ನಾವು ಹುತ್ತದಿಂದ ಹೊರಗೆ ಹೋಗ್ಬೇಕು.
ಹೊರಗ್ ಹೋದ ಮೇಲೆ ಬರೀ ಹಾವನ್ನ ಮಾತ್ರ ಹೊಡೆದ್ರೆ ಸಾಕ ಅಥವಾ ಇಡೀ ಹುತ್ತಾನೆ? ಲೀಲಾ, ಎಜೆ ರೇವತಿ ಬರೋವರೆಗೂ ಕಾಯ್ಬೇಕೋ ಇಲ್ಲ ಪೂಜೆಗೆ? ಮನೆ ಅಳಿಯಲ್ದೇನೆ ಪೂಜೆ ಶುರು ಮಾಡ್ಬಿಡ್ತೀರಾ? ಅಮ್ಮ, ಎಜೆ ಬರ್ತಾರೆ, ನೀನ್ ಪೂಜೆಗೆ ರೆಡಿ ಮಾಡ್ಕೊ. ಸರಿ. ದೊಡ್ಡ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಎಲ್ಲರೂ ಇಷ್ಟೊಂದು ಟೆನ್ಷನ್ ಅಲ್ಲಿ ಇರೋದು ಪಕ್ಕ ರೇವತಿ ಹೋಗೇನೆ ಅನ್ಸುತ್ತೆ. ಹೋದ್ರೆ ಹೋಗ್ಲಿ ಬಿಡು ಲಕ್ಷ್ಮಿ, ಬರೀ ಅಮ್ಮ ಹೋಗ್ತಾಳೆ ಅನ್ಕೊಂಡಿದ್ವಿ, ಜೊತೆಗೆ ಮಗಳು ಹೋದ್ರೆ ಹೋಗ್ಲಿ ಬಿಡು. ಸರ್, ನೀವೊಂಥರ ರಾಕೆಟ್ ಸೈಂಟಿಸ್ಟ್ ಇದ್ದ ಹಾಗೆ, ಹೇಳಿದ ಟೈಮನ್ನ ಒಂದು ಸೆಕೆಂಡ್ಗೂ ಮಿಸ್ ಮಾಡಲ್ಲ, ಅದಕ್ಕೆ ಎಲ್ಲರೂ ನಿಮ್ಮನ್ನ ಪರ್ಫೆಕ್ಟ್ ಅನ್ನೋದು. ಯಾಕೆ ಇಷ್ಟೊತ್ತು ಯಾರ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ? ಮನೆಯಲ್ಲಿ ಹಬ್ಬ ಇರೋದು ಗೊತ್ತಿಲ್ವಾ ನಿನಗೆ? ಓ, ಇದನ್ನ ತರಕ್ಕೆ ಇಷ್ಟೊತ್ತ? ತುಂಬಾ ದೊಡ್ಡ ಮನುಷ್ಯಲಾಗ್ಬಿಟ್ಟಿದೀಯ ನೀನು. ಅಮ್ಮ, ನೀನು ಇದಕ್ಕೇನ್ ಕಡಿಮೆ ಇಲ್ಲ. ಹೋಗ್ಲಿ ಬಿಡು. ಸರ್, ಪದೇ ಪದೇ ಇದನ್ನೇ ಹೇಳ್ತಾ ಇರ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ನಿಮ್ಗೊಂದು ವಿಷಯ ಹೇಳಬೇಕು. ಹೇಳಿ. ಪ್ರತಿ ಸಲ ನಾನು ನೋಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಇರೋವಾಗ, ನಾವು ಕುಸಿದು ಬೀಳ್ತಾ ಇದ್ದೀವಿ ಅನ್ನೋವಾಗ, ಇನ್ನೇನು ಬೀದಿಗೆ ಬಿದ್ದ್ಬಿಡ್ತೀವಿ ಅನ್ನೋವಾಗ, ಪ್ರತಿ ಸಲ ನೀವು ಬಂದು ನಮ್ಮನ್ನು ಕೈ ಹಿಡಿದು ಎತ್ತಿದ್ದೀರಾ. ಪ್ರತಿ ಸಲ ನೀವೇ ನಮ್ಮನ್ನ ಉದ್ಧಾರ ಮಾಡಿದ್ದೀರ. ನೀವು ನಮಗೆ ಮಾಡಿರೋ ಉಪಕಾರ ಒಂದ ಎರಡ? ಸರ್, ಯಾವ ಅಳಿಯನೂ ಈ ಕೆಲಸಗಳನ್ನು ಮಾಡಲ್ಲ. ಬರೀ ಅಳಿಯ ಯಾಕೆ, ಮಗ ಆದವನು ಈ ಕೆಲಸಗಳನ್ನು ಮಾಡಲ್ಲ ಸರ್. ಮದುವೆ ಆಗ್ಬಿಟ್ರಂತೂ ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಆದ್ರೆ ನೀವು ಮದುವೆ ಆದ್ಮೇಲೆ ನಮ್ಮ ಎಲ್ಲರ ಜವಾಬ್ದಾರಿನೂ ನಿಮ್ದೇ ಅನ್ನೋ ರೀತಿಲಿ ನಮ್ಮನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಉದ್ಧಾರ ಮಾಡಿದ್ದೀರ. ಆದರೆ ಇದು ಯಾವುದಕ್ಕೂ ಪ್ರತಿಯಾಗಿ ನಾವು ನಿಮಗೆ ಏನೂ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ನಮಗೊಂದು ದುಃಖ ಇದೆ ಸರ್. ಫಸ್ಟ್ ಆಫ್ ಆಲ್, ನೀವು ಹೇಳ್ತಿರೋದನ್ನೆಲ್ಲ ನಾನು ಮಾಡಿರೋದಲ್ಲ ಸರ್. ಹೀಗಾಗಬೇಕು ಅಂತ ಡೆಸ್ಟಿನಿ ಡಿಸೈಡ್ ಮಾಡಿತ್ತು, ನನ್ನ ಕೈಯಲ್ಲಿ ಮಾಡಿಸ್ತು ಅಷ್ಟೇ. ಇದು ನಿಮ್ಮ ದೊಡ್ಡ ಗುಣ ಸರ್. ಅದೇ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ. ನಮ್ಮ ಮನೇಲಿ ಗಣೇಶ ಪೂಜೆ, ಮಹಾಮಂಗಳಾರತಿ ಎಲ್ಲನೂ ಇಷ್ಟು ವರ್ಷ ನಾನೇ ಮಾಡ್ತಾ ಬಂದಿದ್ದೀನಿ. ಈ ವರ್ಷ ನೀವು ಲೀಲಾ ಸೇರಿಬಿಟ್ಟು ಪೂಜೆ, ಮಂಗಳಾರತಿ ಎಲ್ಲ ಮಾಡಬೇಕು ಪ್ಲೀಸ್. ಅದಕ್ಕೆ ಯಾಕೆ ಸರ್ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತೀರಾ? ಖಂಡಿತವಾಗ್ಲೂ ಮಾಡ್ತೀವಿ. ಆಕ್ಚುಲಿ ಸರ್, ಜೀವನದಲ್ಲಿ
ಎಲ್ಲರೂ ನಾವೇ ಫಸ್ಟ್ ಬರಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಆದರೆ ಮುಕ್ಕೋಟಿ ದೇವರುಗಳಲ್ಲಿ ಮೊದಲನೇ ಪೂಜೆ ಆಗೋದು ಈ ಗಣೇಶನಿಗೆ. ಈ ಗಣೇಶ ಅಷ್ಟು ಇಂಪಾರ್ಟೆಂಟು ಅಂತ. ಆ್ಯಕ್ಚುಲಿ ಈ ವ್ಯಕ್ತಿ ತನ್ನ ಅಪಿಯರೆನ್ಸಲ್ಲೇ ಸಾಕಷ್ಟು ಪಾಠಗಳನ್ನ ಹೇಳ್ತಾ ಇರ್ತಾನೆ ಸರ್. ಹೇಗೆ ಗೊತ್ತಾ, ನಾವೆಷ್ಟೇ ದೊಡ್ಡ ವ್ಯಕ್ತಿ ಆದರೂ ಯಾರಾದರೂ ಬಂದು ನಮ್ಮ ಹತ್ರ ಏನಾರ ಹೇಳ್ತಾ ಇದ್ರೆ ಅದನ್ನು ಕಿವಿ ಕೊಟ್ಟು ಕೇಳಿಸ್ಕೋಬೇಕು ಅಂತ. ಅದಕ್ಕೆ ಅವನಿಗೆ ಅಷ್ಟು ದೊಡ್ಡ ಕಿವಿ. ಕೇಳಿಸ್ಕೊಳ್ಳುವಂಥ ವಿಚಾರನ ಸೂಕ್ಷ್ಮವಾಗಿ ಗಮನಿಸಬೇಕು. ಅದಕ್ಕೆ ಅವನಿಗೆ ಆ ಚಿಕ್ಕ ಕಣ್ಣುಗಳು. ನಾವೆಷ್ಟೇ ಪವರ್ಫುಲ್ ಆಗಿದ್ರು ಪ್ರೀತಿಲಿ, ಸ್ನೇಹದಲ್ಲಿ, ಸಂಬಂಧದಲ್ಲಿ ಅಂತರ ಇಟ್ಕೋಬಾರ್ದು. ಅದಕ್ಕೆ ಅವನ ಕ್ಲೋಸ್ ಫ್ರೆಂಡ್ ಐಲಿ. ಗಣೇಶ ಎಲ್ಲರ ಜೀವನದಲ್ಲೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ಇಲ್ಲ ಬಾ. ಎಜೆ ಹೋಗಿದ್ರು ಅಂದ್ರೆ ಈ ಶಿವಣ್ಣ ಟಗರು ಪಿಕ್ಚರ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಇತ್ತಲ್ಲ ಆತರ ಪಕ್ಕ ಆಗಿರುತ್ತೆ. ಅದ್ ಹೇಗಿತ್ತು ಅಂತ ನಾನು ಕೇಳ್ಬೇಕು. ಯಾವ್ಯಾವ ಪಾಯಿಂಟ್ಸ್ ನ ಆಡ್ ಮಾಡ್ಬೇಕು ಅಂತ ನಾನು ಆಗ್ಲೇ ಕೊಟ್ಟಿದ್ದೀನಿ. ಆ ನೋಟ್ಸ್ ಪ್ರಕಾರನೇ ನೀವು ಮಾಡ್ತಾ ಹೋಗಿ. ಅಂಡ್ ಲೀಗಲ್ ಏನಿದೆ ಅದೆಲ್ಲ ನಾನು ನೋಡ್ಕೋತೀನಿ. ಯಾ ಐ ವಿಲ್ ಟೇಕ್ ಕೇರ್, ಯು ಕ್ಯಾನ್ ಪ್ರೊಸೀಡ್. ಓಕೆ. ಹಾಯ್ ಎಜೆ. ಫೋನ್ ಅಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೆ ಅಂತ ಕತ್ ಕೇಳಿಸ್ಕೊತಾ ಇದ್ದ. ಕತ್ ಕೇಳಿಸ್ಕೊಳ್ಳೋದೆಲ್ಲ ಸೀನೇ ಇಲ್ಲ. ನಿಮ್ಗೇನಾದ್ರೂ ಲೇಡಿ ಫ್ಯಾನ್ ಫೋನ್ ಮಾಡ್ತಾರಾ ಅಥವಾ ಮೆಸೇಜ್ ಮಾಡ್ತಾರಾ? ಆತರ ಏನಾದ್ರೂ ಇದ್ದಿದ್ರೆ ಯೋಚನೆ ಮಾಡ್ಬೋದಿತ್ತಪ್ಪ, ಬಟ್ ಅದೆಲ್ಲ ಸೀನ್ ಇಲ್ಲ. ಯಾಕೆ ಹುಡುಗಿಯರ್ ನನಗೆ ಮೆಸೇಜ್ ಮಾಡೋದು, ಕಾಲ್ ಮಾತಾಡೋದು ಹಾಗೇನಾರ ಮಾಡಿದ್ರೆ ನಿಂಗೆ ಏನಾರ ಪ್ರಾಬ್ಲಮ್? ಆತರ ಏನೂ ಇಲ್ಲಪ್ಪ, ಸುಮ್ ಸುಮ್ನೆ ಏನೇನೋ ಹೇಳ್ಬೇಡಿ. ನಾನಿಲ್ಲಿ ಡೌಟ್ ಇಟ್ಕೊಂಡು ಬಂದಿಲ್ಲ, ತುಂಬಾ ಕಾನ್ಫಿಡೆನ್ಸ್ ಇಂದ ಬಂದೆ.
ರೇವತಿನ ಕರ್ಕೊಂಡು ಹೋದ್ರಲ್ಲ ಅಲ್ಲಿ ರೌಡಿಗಳ ಜೊತೆ ಫೈಟ್ ಆಗಿರುತ್ತೆ ಅಂತ ನಂಗೆ ಗೊತ್ತು. ಹೇಳಿ ಹೇಳಿ ಯಾವ ಥರ ಫೈಟ್ ಮಾಡಿದ್ರಿ? ನನಗೆ ಚಿಕ್ಕವಳಿದ್ದಾಗಿಂದ ಆ್ಯಕ್ಷನ್ ಸಿನಿಮಾ ಅಂದರೆ ತುಂಬ ಇಷ್ಟ. ಈ ಪ್ರಭಾಕರ್ ಅವರು, ಅಂಬರೀಶ್ ಅವರು, ವಿಷ್ಣುವರ್ಧನ್ ಅವರು ಹೇಗೆ ಫೈಟ್ ಮಾಡ್ತಿದ್ರು ಅಂತ ಟಿ ವಿ ಮುಂದೆ ಕುತ್ಕೊಂಡು ನೋಡ್ತಾನೆ ಇದ್ದೆ. ಎಷ್ಟು ಜನನ ಹೊಡೆದ್ರಿ, ಎಷ್ಟು ಮೂಳೆ ಮುರಿದ್ರಿ ಹೇಳಿ 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 ಪ್ಲೀಸ್ 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 ಪ್ಲೀಸ್. ಓ ಹೌದಾ? ಆ್ಯಕ್ಚುಲಿ ನಾನು ಕಡಿಮೆ ಜನ ಇರ್ತಾರೆ ಅಂದ್ಕೊಂಡು ಹೋದೆ, ಅಲ್ಲಿ ಸಿಕ್ಕಾವಳೆ ಜನ ಇದ್ರು. ಹಾ ತುಂಬ ಜನ ಇದ್ರು, ನೀವು ಒಬ್ಬರೇ ಇದ್ರಿ. ಫೈಟ್ ಹೇಗಾಯ್ತು, ಯಾರನ್ನ ಫಸ್ಟ್ ಹೊಡೆದ್ರಿ? ಅದಾದ್ಮೇಲೆ ಒಂದು ನಿಮಿಷ. ಏಜೆ